ಒಂದಷ್ಟು ಪಿಕ್ಚರ್ ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನ್ ಅಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೆಸೆ ನಿನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರ್ ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದಾರೆ ಅಂತ ಹೇಳಿದ್ದು ನೋಡು. ಕಲ್ಬಂಡೆ ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ಹುಟ್ಟಿರ್ಬೇಕು. ಒಂದ್ ಹುಡುಗನ್ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರಬೇಕು ಅಂದ್ರೆ ಅವಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು. ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ. ಏನೇ ಯಾವಾಗ್ಲೂ ಬೆಕ್ಕಾಟ ಬಂದ ಬರ್ತೀಯಾ? ಓಹೋ, ಏನೇ ಇದ್ ನೀನ್ ಅವತಾರ? ಒಂದ್ ಮಾರು ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮನ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಏನೇ ಇದು ಎಲ್ಲ ರೋಡಲ್ಲಿ ಇಟ್ಕೊಂಡು ಬಿಡ. ಯಾರ ನೋಡ್ರಿ ಏನೇ ಕತೆ? ನಾನು ಆಂಜನೇಯ ಪೂಜಾರಿ ಬಾಲ ಬ್ರಹ್ಮಚಾರಿ ನನಗೆ ಇಟ್ಕೊಂಡ್ಬಾರ್ದು ಬಿಡ. ಏನ್ ಹೇಳಲೆ? ಏನ್ ಚಕ್ರು, ನೀನು ಮಾತಾಡಿದ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನವ್ರತ ಆಚರಿಸಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್ ಬಿಡ? ಈಗ ಏನ್ ಮಾಡ್ಬೇಕು ಅಂತ ಬಗಳು? ಲವ್ ಮಾಡು. ಲವ್? ಏನ್ ನನಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಯಾ? ಯಾ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು, ನಿನ್ಗೇನ್ ಕೆಲ್ಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗ್ ಬೇರೆ ಕೆಲ್ಸ ಇದೆ, ಅದನ್ ಮಾಡ್ತೀನಿ. ಓಕೆ,